ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದ ಕಳಸಾಕಿಚ್ಚು. ಸಿಎಂ ಕುಮಾರಸ್ವಾಮಿ ಮುಂದಿದೆ ಮಹಾ ಸವಾಲು. ಹೊಸ ಸರ್ಕಾರ ರಚನೆ ಮಾಡಿದ ಕೂಡಲೇ ಸಿಎಂ ಕುಮಾರಸ್ವಾಮಿ ಅವರಿಗೆ ಉತ್ತರ ಕರ್ನಾಟಕ ಜನರ ಮಹದಾಯಿ ಹೋರಾಟ ಎದುರಾಗಲಿದೆ. ಹಲವಾರು ದಿನಗಳಿಂದ ನಿರಂತರವಾಗಿ ನಡೆದು ಬಂದ ಈ ಹೋರಾಟಕ್ಕೆ ಮತ್ತೆ ಜೀವ ಬಂದಿದೆ. ರೈತರ ಪರವಾಗಿದ್ದೇನೆ ಮತ್ತು ರೈತನ ಮಗ ನಾನು ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರೋ ಕುಮಾರಸ್ವಾಮಿಯವರ ಮುಂದೆ ಇಂತಹ ಒಂದು ದೊಡ್ಡ ಸವಾಲು ಇದೆ. ಮಹದಾಯಿ ಹೋರಾಟಗಾರರು ಮತ್ತೆ ಹೋರಾಟದ ಹಾದಿ ಹಿಡಿದಿದ್ದಾರೆ. ನಿನ್ನೆ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಸಭೆ ನಡೆಸಿದ ಹೋರಾಟಗಾರರು ಮತ್ತೆ ಹೋರಾಟ ಶುರು ಮಾಡಲು ನಿರ್ಧರಿಸಿದ್ದಾರೆ. ಮಹದಾಯಿಗಾಗಿ ಮಹಾವೇದಿಕೆ ಅನ್ನುವಂತ ಒಂದು ಸಭೆಯನ್ನ ಕರೆದಿತ್ತು. ಇವತ್ತಿನ ಸಭೆಯಲ್ಲಿ 9 ತಾಲೂಕಿನ ಹೋರಾಟದ ಸಂಘಟನೆ ಪ್ರಮುಖರು, ರೈತರು, ರೈತ ಮಹಿಳೆಯರು ಕೂಡ ಸೇರಿದ್ದಾರೆ. ಎಲ್ಲ ಹೋರಾಟದ ಪ್ರಮುಖ ನಾಯಕರು ಕೂಡ ಇವತ್ತು ಸೇರಿ ಅದರಲ್ಲಿ ವಿಶೇಷ ಅತಿಥಿಗಳಾಗಿ ಈ ರಾಜ್ಯದ ಒಂದು ರೈತಪರ ಚಿಂತನೆಯ ಸಂಘಟನೆಯಾದಂಥ ಸಹ್ಯಾದ್ರಿ ಜಲಜನ ಸೊಸೈಟಿಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ರೈತರಿಗೆ ಈ ಮಹದಾಯಿ ಯೋಜನೆಯನ್ನು ಯಾವ ರೀತಿ ಸಫಲ ಮಾಡಬೇಕನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು. ಸಾವಿರ ದಿನಗಳನ್ನು ದಾಟಿರುವ ಈ ಮಹದಾಯಿ ಹೋರಾಟಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ಸೂಚಿಸುತ್ತಾ ಬಂದಿವೆ. ಆದರೆ ಅದೆಲ್ಲ ರಾಜಕೀಯ ಗಿಮಿಕ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅಧಿಕಾರ ಹಿಡಿಯುವ ಆಸೆಗಾಗಿ ಮಹದಾಯಿ ವಿಚಾರವನ್ನೇ ಅಸ್ತ್ರವಾಗಿ ಮಾಡಿಕೊಂಡ ರಾಜಕೀಯ ಪಕ್ಷಗಳು ರೈತರ ಮತಗಳನ್ನು ಪಡೆಯಲು ಬಗೆ ಬಗೆಯ ಕಸರತ್ತು ನಡೆಸಿದ್ವು. ಇದೀಗ ಚುನಾವಣೆಯು ಮುಗಿದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಹೋರಾಟ ತೀವ್ರತೆ ಪಡೆದುಕೊಂಡಿದೆ. ಚುನಾವಣಾ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರು ರಾಜಕೀಯ ಪಕ್ಷಗಳ ಜೊತೆ ಗುರುತಿಸಿಕೊಂಡಿದ್ರು. ಅಂಥವರನ್ನ ಹೋರಾಟದಿಂದ ದೂರ ಇಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಇನ್ನು ಇದುವರೆಗೆ ಬರೀ ಆಶ್ವಾಸನೆ ಕೊಡ್ತಾ ಸಾಗಿದ್ದ ರಾಜಕೀಯ ಪಕ್ಷಗಳಿಗೆ ಈ ಬಾರಿ ನಿರ್ದಿಷ್ಟ ಗಡುವು ನೀಡಲು ಮುಖಂಡರು ನಿರ್ಧರಿಸಿದ್ದಾರೆ. ಮಹದಾಯಿಗಾಗಿ ಮಹಾವೇದಿಕೆ ಅಂತಕ್ಕಂಥ ಸಭೆಯನ್ನ ಮಹದಾಯಿ ಕಳಸಾ ಬಂಡೂರಿ ಹೋರಾಟಗಾರರ 9 ಜಿಲ್ಲೆ 9 ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಗಳ ಎಲ್ಲ ಹೋರಾಟಗಾರರ ಪ್ರಮುಖರ ಮಹಿಳೆಯರ ಒಂದು ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ಸಹ್ಯಾದ್ರಿ ನೆಲಜಲ ಸಂಸ್ಥೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದರು. ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಮಹದಾಯಿ ಹೋರಾಟದ ಒಂದು ಪ್ರಖರತೆ ಕ್ಷೀಣಿಸ್ತಾ ಇದೆ ಅಂತಕ್ಕಂಥ ವಿಚಾರದೊಳಗೆ ಹಳ್ಳಿ ರೈತರು ಗೊಂದಲದಲ್ಲಿ ಈಡಾಗಿದ್ದರು. ಅದರಲ್ಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಹಾಗೂ ಪದೇ ಪದೇ ಅವರು ಈ ಯೋಜನೆಯ ಅನುಷ್ಠಾನ ಮಾಡುವುದಾಗಿ ಹೇಳಿದ್ರಿಂದ ಹೋರಾಟವನ್ನು ತೀವ್ರಗೊಳಿಸುವ ಮೂಲಕ ಕುಮಾರಣ್ಣನಿಗೆ ಬಿಸಿ ಮುಟ್ಟಿಸಲು ಹೋರಾಟಗಾರರು ಚಿಂತನೆ ನಡೆಸಿದ್ದಾರೆ. ಒಟ್ಟಲ್ಲಿ ಈ ಹೋರಾಟಕ್ಕೆ ನೂತನ ಸಿಎಂ ಕುಮಾರಸ್ವಾಮಿ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಕುತೂಹಲ ಸೃಷ್ಟಿಸಿದೆ. ಈರಯ್ಯ ಹಿರೇಮಠ್, ಪ್ರಜಾ ಟಿವಿ, ಧಾರವಾಡ.